ಬಿಜೆಪಿಯ ಟಿಕೆಟ್ ಕೊಡಿಸೋದಾಗಿ ಉದ್ಯಮಿಯೊಬ್ಬರಿಗೆ ಚೈತ್ರ ವಂಚನೆ ಮಾಡಿದಂತಹ ಪ್ರಕರಣ ಜೀವಂತವಾಗಿ ಇರುವಾಗಲೇ ಮತ್ತೊಂದು ಅದೇ ರೀತಿಯ ಘಟನೆ ನಡೆದಿದೆ. ಚೈತ್ರ ವಂಚನೆಯ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ನಳಿನ್ ಕುಮಾರ್ ಕಟೀಲ್ ಹೆಸರಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ಹೆಸರಿನಲ್ಲಿ ಟಿಕೆಟ್ ವಂಚನೆ. ಉದ್ಯಮಿ ಶಿವಮೂರ್ತಿ ಅನ್ನೋರಿಗೆ 1.90 ಕೋಟಿ ವಂಚನೆ. ಕಟೀಲ್ಗೆ ಪರಿಚಯ ಮಾಡಿಸ್ತಾ ಇದ್ದಂತೆ ಪುತ್ತೂರು ಬಿಜೆಪಿಯ ಮುಖಂಡ ಶೇಖರ್ ಗ್ಯಾಂಗ್ ಸಾಕ್ಷಿ ಸಮೇತ 1.90 ಕೋಟಿ ಹಣವನ್ನ ಕೊಟ್ಟಿದ್ದಾರೆ ಶಿವಮೂರ್ತಿ ಅವರು. ಕೊಟ್ಟೂರು ನಿವಾಸಿ ನಿವೃತ್ತ ಇಂಜಿನಿಯರ್ ಆಗಿದ್ದಾರೆ ಶಿವಮೂರ್ತಿ ಅವರು. ಇವರು ಬಿಜೆಪಿಯ ಟಿಕೆಟ್ಗಾಗಿ 1.90 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಶೇಖರ್ ವಂಚಕ, ರೇವಣ ಸಿದ್ದಪ್ಪ ವಂಚಕ, ಶಿವಕುಮಾರ್ ಮೋಸ ಹೋದವರು, ನಿವೃತ್ತ ಇಂಜಿನಿಯರ್ ಇವರು. ಅಷ್ಟೋ ಇಷ್ಟೋ ದುಡ್ಡನ್ನು ಕೂಡಿಟ್ಕೊಂಡಿದ್ರು, ಬಿಜೆಪಿ ಟಿಕೆಟನ್ನು ಕೊಡಿಸ್ತಾರೆ ಅನ್ನುವಂತಹ ಆಸೆಗೆ ಬಲಿಯಾಗಿದ್ದಾರೆ. ಈಗ ದುಡ್ಡನ್ನು ಕೊಟ್ಟು ಕಳ್ಕೊಂಡಿದ್ದಾರೆ. ಈಗ